ಇಲ್ಲಿನ ನಮ್ಮ ಡಿ ಕೆ ಶಿವಕುಮಾರ್ ಅವರ ಮೇಲೆ ಆಗಿರ್ತಕ್ಕಂಥ ಐಪಿ ದಾಳಿ, ಇದು ರಾಜಕೀಯ ಪ್ರೇರಿತವೋ ಅಥವಾ ಯಾವ ರೀತಿ ನಮ್ಗೆ ಗೊತ್ತಿಲ್ಲ, ಅದನ್ನು ಸಹಿತ ಯಾವ ಎಲ್ಲ ಈ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಯಾವುದೇ ರಾಜಕಾರಣಿಯಲ್ಲಿ ಅವರು ಯಾವುದೇ ಪಕ್ಷದಲ್ಲಿ ಅಕ್ರಮ ಹಣ ಸಂಪಾದನೆ ಯಾರು ಎಲ್ಲರ ಮೇಲೂ ಕೂಡ ಇವತ್ತು ಐ ಟಿ ದಾಳಿಗಳಾಗಲೇಬೇಕು. ಮತ್ತು ಏನು ಈ ಉದ್ಯಮಿದಾರರು ಸಂಘಟನೆಯವರು ಏನು ವಿವಿಧ ಕ್ಷೇತ್ರಗಳಲ್ಲಿ ಏನು ದುಡ್ಡು ಮಾಡಿರ್ತಾರೆ ಅಕ್ರಮವಾಗಿ, ಅಕ್ರಮವನ್ನು ಖಂಡಿತವೂ ನಮ್ಮ ಸಂವಿಧಾನಬದ್ಧವಾಗಿ ಅವರ ಮೇಲೆ ದಾಳಿ ಮಾಡಲೇಬೇಕು. ಇದನ್ನು ನಾನು ಸ್ವಾಗತ ಮಾಡ್ತೀನಿ. ಇವರು ಅಷ್ಟೇ ಅಲ್ಲದೇ ಇನ್ನು ಯಾವ್ಯಾವ ಪಕ್ಷದಲ್ಲಿ ಯಾವ್ಯಾವ ಲೀಡರ್ಗಳು ಅಕ್ರಮವಾಗಿ ಸಂಪಾದನೆ ಮಾಡಿದರೆ ಅವರೆಲ್ಲರಿಗೂ ಕೂಡ ನ್ಯಾಯಬದ್ಧವಾಗಿ ಸಂವಿಧಾನ ಕೊಡುವಂಥ ಗೌರವ ಕಾನೂನು ಎಲ್ಲರಿಗೂ ಒಂದೇ. ಕಾನೂನು ಚೌಕಟ್ಟಿನಲ್ಲಿ ಯಾರೇ ಬಂದರೂ ಕೂಡ ಅವರಿಗೆ ಇದೇ ಗತಿ. ಅಕ್ರಮವಾಗಿ ಯಾರು ಸಂಪಾದನೆ ಮಾಡ್ತಾರೆ ಅವ್ರ ಮೇಲೆ ನಮ್ಮ ಎಲ್ಲರಿಗಿಂತಲೂ ಬಾಸ್ ಏನು ಬಿಗ್ ಬಾಸ್ ಇದೆ ಅದು ಸಂವಿಧಾನ ಅನ್ನೋದನ್ನು ಇವತ್ತು ಮನವರಿಕೆ ಮಾಡಿಕೊಡ್ಬೇಕಂತೇಳಿ ನಾನು ಅಂಬೇಡ್ಕರ್ ಸಮಯವತ್ತಿಗೆ ನಾನು ಒಪ್ತಾ ಇದ್ದೀನಿ.